ಈಗಾಗಲೇ ನಾವು ವರ್ಣಮಾಲೆ ಕಾಗುಣಿತ ಒತ್ತಕ್ಷರಗಳ ಬಗ್ಗೆ ಇಂದಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೆ ಹಾಗಾದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ವಚನಗಳು ಮತ್ತು ಲಿಂಗಗಳು ಮತ್ತು ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮಕ್ಕಳ ವಚನಗಳು ಏನು ವಚನಗಳು ಅಂದ್ರೆ ವಚನಗಳಲ್ಲಿ ಎಷ್ಟು ವಿಧ ನೋಡ್ತಾ ಹೋಗ್ತೀರಾ ಅನ್ನೋದನ್ನ ನೋಡೋಣ ವಚನಗಳಲ್ಲಿ ಎರಡು ವಿಧ ಒಂದು ಏಕವಚನ ಇನ್ನೊಂದು ಬಹುವಚನ ಸೋ ನೋಡಿ ಮಕ್ಕಳ ಇಲ್ಲಿ ಬಹುವಚನ ಇದೆ ಇಲ್ಲಿ ಏಕವಚನ ಇದೆ ಸೋ ಹಾಗಾದ್ರೆ ಏಕವಚನ ಅಂದ್ರೆ ಏನು ಬಹುವಚನ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಸೋ ಬಹುವಚನ ಅನ್ನೋದಕ್ಕೆ ನೋಡಿ ಇಲ್ಲಿ ಅಣ್ಣ ಅನ್ನೋದು ಒಂದೇ ಒಂದು ವರ್ಡ್ ಅಲ್ಲಿ ಇದೆ ಸೋ ಅಣ್ಣ ಅನ್ನೋದು ಏಕವಚನ ಅಣ್ಣಂದಿರು ಅನ್ನೋದು ಬಹುವಚನ ಮುಂದಿನ ಒಂದು ತರಗತಿಗೆ ಓದಾಗ ನೀವು ಈಗ ನಾಲ್ಕನೇ ತರಗತಿಗೆ ಬಂದಿದ್ದೀರಲ್ವಾ ಮಕ್ಕಳ ನಂತರ ನೀವು ಐದನೇ ತರಗತಿಗೆ ಓದಾಗ ಏಕವಚನ ಅಂದರೆ ಏನು ಬಹುವಚನ ಅಂದರೆ ಏನು ಅನ್ನೋದೆಲ್ಲ ನೀವು ತಿಳ್ಕೊಂತೀರಾ ಬಟ್ ಇಲ್ಲಿ ನಿಮಗೆ ಆ ಪದಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ ಅಣ್ಣ ಅನ್ನೋದು ಒಂದೇ ಒಂದು ಪದವನ್ನು ಸೂಚಿಸೋದು ಏಕವಚನ ಅಣ್ಣಂದಿರು ತಮ್ಮ ತಮ್ಮಂದಿರು ತಂಗಿ ತಂಗಿಯರು ಅಜ್ಜ ಅಜ್ಜಂದಿರು ಅಜ್ಜಿ ಅಜ್ಜಿಯಂದಿರು ಮಾವ ಮಾವಂದಿರು ಸೋ ಚಿಕ್ಕಪ್ಪ ಚಿಕ್ಕಪ್ಪಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ಅತ್ತೆ ಅತ್ತೆಯಂದಿರು ಫಾರ್ ಎಕ್ಸಾಂಪಲ್ ನೋಡಿ ಮಕ್ಕಳ ಇಲ್ಲಿ ಏಕವಚನ ಕೊಟ್ಟಿದ್ದಾರೆ ಬಟ್ ಇಲ್ಲಿ ನಾವು ಬಹುವಚನ ಬರಿಬೇಕಾಗಿದ್ರೆ ಹಾಗಾದರೆ ಇಲ್ಲಿ ಶಾಲೆ ಅಂತ ಇದೆ ಸೊ ಶಾಲೆಗೆ ಇಲ್ಲಿ ಬಹುವಚನ ಏನು ಬರಿಬೇಕು ಶಾಲೆಗಳು ನಂತರ ದಿನ ಅಂತ ಇದೆ ಸೊ ಇಲ್ಲಿ ದಿನಗಳು ಅಣ್ಣ ಅಂತ ಇದೆ ಸೊ ಇಲ್ಲಿ ಅಣ್ಣಂದಿರು ನಂತರ ಇಲ್ಲಿ ಮರ ಇದೆ ಸೊ ಮರಗಳು ಪುಸ್ತಕ ಪುಸ್ತಕಗಳು ಮಗು ಮಕ್ಕಳು ಸೊ ಈ ರೀತಿಯಾಗಿ ನಾವು ಬರಿಬೇಕಾಗುತ್ತೆ ನಂತರ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬಹುವಚನ ಕೊಟ್ಟಿದ್ದಾರೆ ಇದನ್ನು ನಾವು ಏಕವಚನ ಬರಿಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕಿಟಕಿಗಳು ಕೊಟ್ಟಿದ್ದಾರೆ ನಾವು ಇಲ್ಲಿ ಕಿಟಕಿ ಅಂತ ಬರಿಬೇಕಾಗುತ್ತೆ ಅಕ್ಕಂದಿರು ಅಂತ ಇದ್ದರೆ ಇಲ್ಲಿ ಅಕ್ಕ ಪೆನ್ನುಗಳು ಅಂತ ಇದೆ ಪೆನ್ನು ಎಮ್ಮೆಗಳು ಅಂತ ಇದೆ ಎಮ್ಮೆ ನೆಕ್ಸ್ಟು ಹಕ್ಕಿಗಳು ಇದೆ ಹಕ್ಕಿ ಸೊ ಮಕ್ಕಳಿದೆ ಇಲ್ಲಿ ಮಗು ನಂತರ ಮನೆಗಳು ಇದೆ ಮನೆ ಬೀಗ ಬೀಗಗಳು ಸೊ ಇಲ್ಲಿ ಬೀಗಗಳು ಇದೆ ಇಲ್ಲಿ ಬೀಗ ಬರಿಬೇಕಾಗುತ್ತೆ ನಂತರ ಮಕ್ಕಳು ಇದೆ ಮಗು ಬರಿಬೇಕಾಗುತ್ತೆ ತಮ್ಮಂದಿರು ಇದೆ ತಮ್ಮ ಬರಿಬೇಕಾಗುತ್ತೆ ಚಿಕ್ಕಪ್ಪಂದಿರು ಚಿಕ್ಕಪ್ಪ ಅಂತ ಬರಿಬೇಕು ಜನರು ಸೊ ಜನ ಅಂತ ಹೇಳಿ ಬರಿಬೇಕಾಗುತ್ತೆ ಸೊ ಅದೇ ಏಕವಚನ ಮತ್ತು ಬಹುವಚನ ಅದನ್ನೇ ಕೂಡ ನಾವು ಇಲ್ಲಿ ಒಂದು ವಾಕ್ಯದ ರೂಪದಲ್ಲಿ ನೋಡೋದಾದರೆ ನೋಡಿ ಮಕ್ಕಳೇ ಫಾರ್ ಎಕ್ಸಾಂಪಲ್ ಇಲ್ಲೂ ಕೊಟ್ಟಿದ್ದಾರೆ ನನ್ನ ಮನೆಯಲ್ಲಿ ಇಲ್ಲಿ ಒಂದು ಕಿಟಕಿ ಇದೆ ಸೊ ಇಲ್ಲಿ ಏನು ಬರಿಬೇಕಾಗುತ್ತೆ ನನ್ನ ಮನೆಯಲ್ಲಿ ಎರಡು ಕಿಟಕಿ ಇವೆ ಅಂತ ಬರಿಬೇಕಾಗುತ್ತೆ ಸಂಕ್ರಾಂತಿ ಎಂದು ಎಮ್ಮೆಯನ್ನು ಅಲಂಕರಿಸುತ್ತಾರೆ ಸೊ ಸಂಕ್ರಾಂತಿ ಎಂದು ಹಸುಗಳನ್ನು ಅಲಂಕರಿಸುತ್ತಾರೆ ಸೊ ಹಸು ಅಂತಲೂ ಬರಿಬೋದು ಸೊ ಎಮ್ಮೆ ಅಂತಲೂ ಬರಿಬೋದು ಸೊ ಇಲ್ಲಿ ಸಂಕ್ರಾಂತಿ ಎಂದು ಹಸುಗಳನ್ನು ಅಲಂಕರಿಸುತ್ತಾರೆ ಸಂಕ್ರಾಂತಿ ಎಂದು ಹಸುಗಳನ್ನು ಅಲಂಕರಿಸುತ್ತಾರೆ ರಸ್ತೆಯ ಬದಿಯಲ್ಲಿ ತೆಂಗಿನ ಮರ ಇದೆ ರಸ್ತೆಯ ಬದಿಯಲ್ಲಿ ತೆಂಗಿನ ಮರಗಳು ಇವೆ ಈ ಥರ ಪಿಕ್ಚರ್ ಸಮೇತ ಕೊಟ್ಟರು ಕೂಡ ನೀವು ಬರೆಯೋಕ್ಕೆ ಈಸಿಯಾಗಿ ಇರುತ್ತೆ ಸೊ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಕ್ಕಳ ನಂತರ ಲಿಂಗಗಳು ನೋಡಿ ಮಕ್ಕಳ ಇಲ್ಲಿ ಚಿತ್ರ ನೋಡಿ ವಾಕ್ಯ ಸರಿಯಾಗಿದೆಯಾ ಗಮನಿಸಿ ತಪ್ಪಿದ್ದಲ್ಲಿ ಸರಿಯಾಗಿ ಬರೆಯಿರಿ ಅಂತ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ಒಬ್ಬ ಹುಡುಗಿ ಪುಸ್ತಕವನ್ನು ಓದ್ತಾ ಇದ್ದಾಳೆ ಸೊ ಇಲ್ಲಿ ಪಾಠವನ್ನು ಓದ್ತಾ ಇದ್ದಾಳೆ ಹಾಗಾದರೆ ಇಲ್ಲಿ ನೋಡಿ ಪಾಠ ಓದುತ್ತಿದ್ದಾನೆ ಅಂತ ಇದೆ ಸೊ ಇಲ್ಲಿ ಹುಡುಗಿ ಇರೋದ್ರಿಂದ ನಾವಿಲ್ಲಿ ಏನು ಬರಿಬೇಕಾಗುತ್ತೆ ಪಾಠ ಓದುತ್ತಿದ್ದಾಳೆ ಸೊ ಲಿಂಗಗಳು ಲಿಂಗಗಳು ಅಂತಂದರೆ ಮಕ್ಕಳ ಈಗ ಹುಡುಗ ಇದ್ದರೆ ಹುಡುಗಿ ಅಪ್ಪ ಇದ್ದರೆ ಅಮ್ಮ ಅಜ್ಜ ಇದ್ದರೆ ಅಜ್ಜ ಈ ರೀತಿಯಾಗಿ ಬರಿಬೇಕಾಗುತ್ತೆ ನೋಡಿ ಮಕ್ಕಳ ಅಪ್ಪ ಅಮ್ಮ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ನಂತರ ಅಜ್ಜ ಅಜ್ಜಿ ತಮ್ಮ ತಂಗಿ ದೊಡ್ಡಪ್ಪ ದೊಡ್ಡಮ್ಮ ನಂತರ ಗೆಳೆಯ ಗೆಳತಿ ತುಂಟ ತುಂಟಿ ಅವನು ಅವಳು ಬಾಲಕ ಬಾಲಕಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಗಂಡು ಹೆಣ್ಣು ಸೇವಕ ಸೇವಕಿ ಸೊ ಈ ರೀತಿಯಾಗಿರೋವಂಥದ್ದನ್ನೆಲ್ಲ ನಾವು ಲಿಂಗಗಳು ಸೊ ಇಲ್ಲಿ
ಈ ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಬರೀಬೇಕು, ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ ಬರೀಬೇಕು. ಸೊ ಇಲ್ಲಿ ಹುಡುಗ ಇದ್ದರೆ ಹುಡುಗಿ ಬರಬೇಕು, ಹುಡುಗಿ ಇದ್ದರೆ ಹುಡುಗ ಬರಬೇಕು. ಈ ರೀತಿಯಾಗಿ ಇದನ್ನು ಲಿಂಗಗಳು ಅಂತೇಳಿ ಕರಿತೀವಿ. ನಂತರ ಮಕ್ಕಳ ಸಮಾನಾರ್ಥಕ ಪದಗಳು. ಸೊ ಸಮಾನಾರ್ಥಕ ಪದಗಳು ಅಂದರೆ ಒಂದು ಪದಕ್ಕೆ ಒಂದೇ ಅರ್ಥವನ್ನು ಕೊಡುವಂಥದ್ದು. ನೋಡಿ, ಸಾಗರ, ಸಮುದ್ರ, ಕಡಲು, ಶರತಿ. ಸೊ ಸಾಗರ ಅಂದರೆ ಸಮುದ್ರ, ಕಡಲು, ಶರತಿ. ನಂತರ ಇದು ನಾಲ್ಕನೇ ತರಗತಿ ನೀವು ಬಂದಾಗ ಇದಿದೆ ಮಕ್ಕಳ. ಸೊ ಈಗ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಸ್ವಲ್ಪ ರಿವಿಷನ್ ಥರ ಮಾಡ್ತಾ ಇರೋದು. ಸೊ ಎಲ್ಲರೂ ಕೂಡ ತಪ್ಪದೇ ಈ ವಿಡಿಯೋನ ನೋಡಬೇಕು ಮಕ್ಕಳ. ಮತ್ತು ಅದರಲ್ಲಿ ಏನೆಲ್ಲ ಹೋಮ್ವರ್ಕ್ ಕೊಟ್ಟಿರ್ತೀನೋ ಅದನ್ನೆಲ್ಲ ನೀವು ಕಂಪಲ್ಸರಿಯಾಗಿ ಬರಿಬೇಕಾಗುತ್ತೆ. ನೋಡಿ ಮಕ್ಕಳ, ಇಲ್ಲಿ ಸಾಗರ ಇದೆ. ಸಾಗರ ಅಂದರೆ ಸಮುದ್ರ, ಕಡಲು, ಶರತಿ. ಫಾರ್ ಎಕ್ಸಾಂಪಲ್, ಇವಾಗ ತಾಯಿ ಅಂತ ಕೊಟ್ಟರೆ ಏನು ಬರಿಬೇಕಾಗುತ್ತೆ? ಜನನಿ, ಅವ್ವ, ಮಾತೃ. ಸೊ ಈ ರೀತಿಯಾಗಿ ನಾವು ಬರಿಬೇಕಾಗುತ್ತೆ. ನಂತರ ಇಲ್ಲಿ ನೋಡಿ, ಪುತ್ರ ಅಂದರೆ ಏನು? ಕುಮಾರ, ತನಯ, ಮಗ. ಸೊ ಧ್ವಜ, ಬಾವುಟ, ಪತಾಕೆ. ನಂತರ ರಾಜ ಅಂದರೆ ದೊರೆ, ಅರಸ, ರೂಪ. ಎಲ್ಲ ಒಂದು ಒಂದೇ ಪದ. ಸೊ ಈ ಒಂದು ರಾಜ ಅನ್ನೋದಕ್ಕೆ ಇಷ್ಟೆಲ್ಲ ಒಂದು ಹೆಸರುಗಳಿಂದ ಕರೀತಾರೆ. ನಂತರ ಯುದ್ಧ, ಕದನ, ಸಂಗ್ರಾಮ, ಸಮರ. ಸೂರ್ಯ, ಭಾಸ್ಕರ, ನೇಸರ, ರವಿ, ಇನ. ಸೊ ಭೂಮಿ ಅಂದರೆ ದರೆ, ಹಿಳೆ, ಪೃಥ್ವಿ, ಹವನಿ. ಸೊ ಇವತ್ತಿನ ತರಗತಿಯಲ್ಲಿ ಇಲ್ಲಿವರೆಗೂ ಸಾಕು ಮಕ್ಕಳ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು. ತಪ್ಪದೇ ವಿಡಿಯೋನ ನೋಡಬೇಕು, ಹೋಮ್ವರ್ಕು ಕೂಡ ನೀಟಾಗಿ ಮಾಡಬೇಕು, ಇಂಡೆಕ್ಸಲ್ಲಿ ಫಿಲ್ ಮಾಡಬೇಕು ಮಕ್ಕಳ.